ya? Three goalies.
ಮೀನಳ ಬಸವರಾಜ ಇವರು ರೇಣುಕರಾಜನ ಪಾತ್ರ ಮಾಡಿದಂತವರು 501 ರೂಪಾಯಿ ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಬರ್ತವಕಣ ಬರ್ತವಕ್ ನೋಡ್ರು ಅಗ್ರಿ ಲಕ್ಷ್ಮಿ ಇವರು ರೇಣುಕರಾಜನ ಪಾತ್ರ ಮಾಡಿದಂತವರು 201 ರೂಪಾಯಿ ಬಹುಮಾನ ಪ್ರಕಾರ ಮಾಡಿರ್ತಾರೆ. Yeah.
ರಂಗಮಂದಿರದಲ್ಲಿ ಗೆಳತಿಯರೊಂದಿಗೆ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು. ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ನೀನು ಎನ್ನ ಮುಂದೆ. ಎನ್ನ ಮುದ್ದು ಮಾಹದ ಮಗಳಾದರೆ ಜನಕ, ನೀನು ಶುಚಿಪುಟ್ಟ ಆಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪ್ರವಚನ ಉಪದೇಶವು ಮಾಡಿಸುವುದು ತಪ್ಪದೆ ನಡೆಸುತ್ತ ಸೌಖ್ಯದಿಂದಿರುವ ಮಗಳೇ ಸದ್ಭಕ್ ಸಂಪನ್ನೆ. ಶುಚಿರ್ಭೂತಳಾಗಿ ದಿನ ನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಖಂಡಿಯ ಜನಕ, ಇದೇ ನನ್ನ ದಿನ ನಿತ್ಯದ ಕಾಯಕ. ಅಮ್ಮ ನಂದಿನಿ, ಈ ಚಿಕ್ಕ ವಯಸ್ಸಿಗೆ ನೀನು ಇಷ್ಟು ಬುದ್ಧಿಶಾಲಿಯಾಗಿರುವುದನ್ನು ಕಂಡು ನನ್ನ ಮನಕ್ಕೆ ಮಹಾನಂದವಾಯ್ತು. ಆಗಲೇಬೇಕಪ್ಪಯ್ಯ. ಮಗಳೇ ರೇಣುಕಾ, ನಿನ್ನ ಈ ಸದ್ಗುಣವನ್ನು ಮೆಚ್ಚಿದೆ ಮೆಚ್ಚಲೇಬೇಕು. ನಿನ್ನ ಮನ ಬಯಕೆ ಏನಿರುವುದು ಅದನ್ನು ತಕ್ಷಣವೇ ಕೇಳಿ ನಡೆಸಿಕೊಡುವ ಪ್ರೇಮದ ಪುತ್ರಿ. ಚಿಕ್ಕ ಆಸೆಯನ್ನು ಕೇಳಬೇಕೆಂದು ಇಂದು ಬಂದಿರುವೆನು. ಅದು ಏನು ಕೇಳು ಅಮ್ಮಯ್ಯ? ನಡೆಸಿಕೊಡುವೆಯ? ಸಹಜವಾಗಿ ನಡೆಸಿಕೊಡುವೆನ? ಮಾತು ತಪ್ಪಬಾರದು. ಮಾತು ತಪ್ಪುವುದಿಲ್ಲ, ಈ ಕಾಶ್ಮೀರ ರಾಜನು. ಹೌದೇ ಅಪ್ಪಯ್ಯ. ಹೌದು ಮಗಳೇ. ನಡೆಸಿಕೊಡುವೆಯಲ್ಲ? ಸಹಜವಾಗಿ ನಡೆಸಿಕೊಡುವೆನ. ಮಲಪ್ರಭನಿಗೆ ಹೆಚ್ಚಿನ ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ. ಏನು ಬೇಕು ಮಗಳೇ? ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದು. ಏನು ಕೇಳು ಮಗಳೇ? ನಡೆಸಿಕೊಡುವೆಯಲ್ಲ? ಸಹಜವಾಗಿ ನಡೆಸಿಕೊಡುವೆನ. ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಬರುವೆ. ಇದಕ್ಕೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಈ ಚಿಕ್ಕ ಮಾತು ಕೇಳಲು ಅಲ್ಲಿಂದ ಇಲ್ಲಿಗೆ ಓಡೋಡಿನ. ಜಮದಗ್ನಿ ಜಮದಗ್ನಿ ಎನ್ನ ಮುದ್ದು ಮಾಹಕ್ಕೆ ಪಾತ್ರರಾದರೇನಕ ಜನಕ? ಇದೇನು ದೊಡ್ಡ ಮಾತಂದು ಬರಮು ಕೇಳುವಂತೆ ಅನ್ನೋ ಕೇಳುವೆ? ಇದೇ ದೊಡ್ಡ ಮಾತು. ನಿನಗೆ ಸಮ್ಮತವಾದ ಕಾರ್ಯವೂ ಎನಗೆ ಸಮ್ಮತವಲ್ಲವೇ? ಇಲ್ಲವೆಂದವರಾರು? ಈಗಲೇ ನೀನು ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆ ಮುಗಿಸಿಕೊಂಡು ಬಾ ಮಗಳೇ. ನಿನ್ನ ಇಷ್ಟದಂತಾಗಲಿ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಪಾತ್ರ ಮಾಡಿದಂತವರ ಇನ್ನೂರು
ಮಾವನಗಡದ ಸೋಮಲಿಂಗಪ್ಪ ಇವರು ಜಮದಗ್ನಿ ಪಾತ್ರ ಮಾಡಿದಂತವರಿಗೆ ಒಂದು ಬೆಂಗಳೂರು ಆರ ಮತ್ತು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅಂಚೆ ಇಲಾಖೆಯ ಶ್ರೀನಿಧಿ ಅಧೀಕ್ಷಕರು ಬಳ್ಳಾರಿ ಇವರು ಹಾಗೂ ನಾಗಭೂಷಣ್ ಸರ್, ಜಿ ಎಂ ಮಹೇಶ್ವರೇಶ್ ಸ್ವಾಮಿ ಇವ್ರು ಮೂರು ಜನ ವೇದಿಕೆ ಮೇಲೆ ಬರ್ಬೇಕಾ ಇವರೇ. ಪಾತ್ರ ಮಾಡಿರ್ತಕ್ಕಂಥ ವೈದ್ಯಮಸೇನ ಅವರಿಗೆ ಮಹಾದೇವ ಸ್ವಾಮಿ ಅವರು 200 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಪಡಿಯನ್ನು ಪಡೆದುಕೊಂಡೆನು ಈ ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾನಕ್ಕೆಂದು ಬಂದೆ. ನದಿಯಲ್ಲಿ ಸ್ನಾನ ಸಂಧ್ಯಾನ ವಂದನವನ್ನು ತೀರಿಸಿಕೊಂಡು ಹೋಗುವೆನು.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಅಯ್ಯೋ ನನ್ನನ್ನು ಮೊಸಳೆ ನುಂಗುತ್ತಿರುವುದು, ನನ್ನನ್ನು ಕಾಪಾಡಿ. ಬೇಗನೆ ಹೋಗಿ ಎನ್ನ ಕಮಂಡಲದಲ್ಲಿರುವ ಮಂತ್ರೋದಕವನ್ನು ಪ್ರೋಕ್ಷಣೆ ಮಾಡಿ ಆಕ್ರಂದನ ಗೈವರನ್ನು ರಕ್ಷಣೆ ಮಾಡು. ದಯೆ ಎಂಬ ಧರ್ಮದ ಮೂಲವನ್ನು ಆಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು. ನೀವು ಯಾರು, ನಿಮ್ಮ ಹೆಸರೇನು? ತಕ್ಷಣವೇ ನದಿಗೆ ಬಂದ ಕಾರಣ ಚೆನ್ನಾಗಿ ಕೇಳು ರಾಜಕುಮಾರಿ. ಅದೇನು ಚೆನ್ನಾಗಿ ಹೇಳಿದೀವ? ಚಂದದಿ ಬೇರೆ ಧೈರ್ಯ ಉತ್ತಾರೆ, ಕಳವಳ ನಿನಗೆ ಮನದಿ ಕಡುಬಯ ನಿನಗೆ ಕಳವಳ ನಿನಗೆ ಮನದಿ ಕಡುಬಯ ನಿನಗೆ ಮಯೂರಿ. ಧ್ರುಂಬದಂಬೋಳಿಯ ರಿಪುಗಳೆಂಬ ಪುಂಡರನ್ನು ಶಿಕ್ಷಿಸುವ ನಾನು ಚರುರಗ್ನಿ ಎಂಬ ಮುನಿವರ ಕಡುಗರಿಗೆ ಪ್ರತಿನಿತ್ಯ ಶಿವನ ಪೂಜೆಗೆಂದು ಸ್ನಾನ ಮಾಡಲು ಈ ನದಿಗೆ ಬರುವೆನು. ನೀನು ಮೊಸಳೆಯ ಬಾಯಿಗೆ ಸಿಲುಕಿರುವುದನ್ನು ಕಂಡು ನಿನ್ನ ರಕ್ಷಣೆ ಮಾಡಿದ್ದೇನೆ. ನೀನುದಾರು, ನಿನ್ನ ಹೆಸರೇನು? ಜಡಿದ ಗಂಜಿ, ನೀನೋರ್ಮಳೆ ಈ ನದಿಗೆ ಯಾತಕ್ಕೆ ಬಂದಿ? ಎನ್ನಯ ವಿಷಯ ಚೆನ್ನಾಗಿ ಹೇಳು. ಎನ್ನಯ್ಯ ವಿಷಯ
ರಾಜಕುಮಾರಿ. ಕಾಶ್ಮೀರದ ಅರಸ ರೇಣುಕ ರಾಜನ ಕುವರಿ ನನ್ನ ಹೆಸರು ರೇಣುಕಾ ದೇವಿ ಎಂದು ಕರೆಯುವರು. ಹೌದು ದೇವ, ತಂದೆ ಅಪ್ಪಣೆಯನ್ನು ಪಡೆದುಕೊಂಡೆನು. ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾನಕ್ಕೆಂದು ಬಂದೆನು. ಯಾವುದು ಮೊಸಳೆಯು ಇಂದು ನನ್ನನ್ನು ನುಂಗಲು ಬಂದಿತು. ಅದೇ ಸಮಯಕ್ಕೆ ನೀವು ಬಂದು ನನ್ನ ಕೈ ಹಿಡಿದು ಪ್ರಾಣವನ್ನು ಕಾಪಾಡಿದೆ. ನಿಮ್ಮನ್ನು ನನ್ನ ತಂದೆ ಬಳಿಗೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು. ದೇವ ನೀನೇ ಮಹಾನುಭಾವ. ಏನಂತೆ ನಿನ್ನಿಷ್ಟದಂತೆ ನಿನ್ನ ಅರಮನೆಗೆ ಹೋಗುವವನಲ್ಲಿ ರೇಣುಕ ಬಿಡು ನಿನ್ನ ಆತಂಕ. ನಿನ್ನಿಷ್ಟದಂತಾಗ್ಲಿ ದೇವ ಮಹಾನುಭಾವ. ಜಿ ಎಂ ಮಹೇಶ್ವರಯ್ಯ ಸ್ವಾಮಿ ಜಮದಗ್ನಿ ಪಾತ್ರ ಮಾಡಿದ 200 ರೂಪಾಯಿ ಕೊಡ್ತಾರೆ. ಅದೇ ರೀತಿ ರಮೇಶ್ವರಪ್ಪ ಶಿಕ್ಷಕರು ಇವ್ರು ಸಹ 100 ರೂಪಾಯಿ ಕೊಡ್ತಾರೆ. ತಂದೆ, ನಿನ್ನಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಮಗಳೇ? ಯಾವುದೋ ಮೊಸಳೆಯು ನುಂಗಲು ಬಂದಿತು. ಹೌದೇನೋ ಅಮ್ಮಯ್ಯ? ಹೌದು ತಂದೆ. ಅಷ್ಟರಲ್ಲಿ ಜಮದಗ್ನಿ ಮುನಿವರರ ಸ್ಥಳಕ್ಕೆ ಬಂದು ನನ್ನ ಪ್ರಾಣವನ್ನೇ ಕಾಪಾಡಿದರು. ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು. ಅವರನ್ನು ಆಧರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು. ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ನಮೋ ನಮೋ ಮುನಿ ಪೂಜನೆ, ನಿನಗೆ ಅನಂತ ವಂದನೆಗಳು. ಐಶ್ವರ್ಯ ಮಸ್ತು ಮೇಲೆ ಕೇಳು ರಾಜ ಸಾಂದ್ರಗುಣ ತೈಲ. ಅದು ಏತಕ್ಕೆ? ಅದು ಏತಕ್ಕೆ? ನನ್ನ ಏಕೈಕ ಕುಮಾರಿಯಾದ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿದ್ದಕ್ಕೆ ತಮ್ಮ ಉಪಕಾರಕ್ಕೆ ಪ್ರತಿ ಉಪಕಾರವ ಮಾಡಲಾರದು. ಅಹೋ, ದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಮುದ್ದು ಮೋಹದ ಮಗಳಾದ ರೇಣುಕ, ಜನಕ ಈ ಪೂಜ್ಯರ ಪಾದಕ್ಕೆ ವಂದಿಸಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ನಾನು ಆರಾಧ ದೇವಿಯಾದ ಬ್ರಹ್ಮರಾಮ ದೇವಾಲಯಕ್ಕೆ ಓರಿ ಹೋಗಿ ಬರುವೆನು ಮಗಳೇ. ಸದ್ಭ ಸಂಪನ್ನಳೇ ಹೋಗಿ ಬಾ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ನಿನ್ನ ರಾತ್ರಿ ಸುಂದರ.